ಎಸ್ ಬಂಟ್ವಾಳ ವ್ಯಾಪ್ತಿಯಲ್ಲೂ ಕೂಡ ಸಂಡೆ ಕರ್ಫ್ಯೂಗೆ ಉತ್ತಮ ರೀತಿಯಲ್ಲಿ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಅಂಗಡಿ ಮುಂಗಟ್ಟುಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಬಂದ್ ಆಗಿದೆ. ಬೆಳಗ್ಗಿನಿಂದಲೇ ವಾಹನ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಪ್ರಮುಖ ಸ್ಥಳಗಳಲ್ಲಿ ಪೊಲೀಸರಿಂದ ವಾಹನಗಳ ತಪಾಸಣೆ ಕೂಡ ನಡೀತಾ ಇದೆ. ಪೊಲೀಸ್ ಚೆಕ್ ಪೋಸ್ಟ್ಗಳನ್ನು ಹಾಕಿ ವಾಹನಗಳ ಬಗ್ಗೆ ಪರಿಶೀಲನೆ ಮಾಡುವಂತಹ ಕೆಲಸಗಳು ಬಂಟ್ವಾಳ ಬಿಸಿ ರೋಡು ವ್ಯಾಪ್ತಿಯಲ್ಲಿ ನಡೀತಾ ಇದೆ. ಎಸ್, ನಾವು ಗಮನಿಸಿದ್ರೆ ಅನೇಕ ಸಂದರ್ಭಗಳಲ್ಲಿ ಬಿಸಿ ರೋಡು ಬಂಟ್ವಾಳ ವ್ಯಾಪ್ತಿಯಲ್ಲಿ ಜನರ ದಟ್ಟಣೆ ಇರಬಹುದು, ವಾಹನಗಳ ದಟ್ಟಣೆ ಇರಬಹುದು ಹೆಚ್ಚಾಗಿ ಕಂಡು ಬರ್ತಾ ಇತ್ತು. ಲಾಕ್ಡೌನ್ ಅವಧಿಯಲ್ಲೂ ಕೂಡ ಇಲ್ಲಿ ಜನಸಂಚಾರ ಮಾಮೂಲಿ ದಿನಗಳಂತೆಯೇ ಇತ್ತು ಅನ್ನುವಂಥದ್ದನ್ನು ಕೂಡ ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ. ಆದರೆ ಇವತ್ತಿನ ದಿನವನ್ನು ಗಮನಿಸಿದರೆ ಇಲ್ಲಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ಸ್ತಬ್ಧಗೊಂಡಿದೆ. ಅಂಗಡಿ ಮುಂಗಟ್ಟು ಸಂಪೂರ್ಣವಾಗಿ ಬಂದ್ ಆಗಿರುವಂಥದ್ದು. ಪ್ರಮುಖ ಸ್ಥಳಗಳಲ್ಲಿ ಪೊಲೀಸರು ವಾಹನಗಳನ್ನು ತಪಾಸಣೆ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಸಾಮಾನ್ಯವಾಗಿ ನಾವು ಗಮನಿಸಿದರೆ ಕರಾವಳಿಯಲ್ಲಿ ಈದ್ ಉಲ್ ಫಿತರ್ ಹಬ್ಬದ ಸಂಭ್ರಮ ಇರುವಂಥದ್ದು ಸಾಮಾನ್ಯ ದಿನಗಳಲ್ಲಾದರೆ ನಾವು ಗಮನಿಸಬಹುದು. ಮುಸ್ಲಿಂ ಬಾಂಧವರು ತಮ್ಮ ತಮ್ಮ ನೆಂಟರಿಷ್ಟರ ಮನೆಗೆ ಹೋಗಿ ಹಬ್ಬದ ಶುಭಾಶಯಗಳನ್ನು ವಿನಿಮಯ ಮಾಡುವಂಥದ್ದು, ಸಂಭ್ರಮದಲ್ಲಿ ಪಾಲ್ಗೊಳ್ಳುವಂತಹ ವಿಚಾರಗಳೆಲ್ಲವೂ ಕೂಡ ನಡೀತಾ ಇತ್ತು. ಆದರೆ ಇದೀಗ ಸಂಡೇ ಲಾಕ್ಡೌನ್ ಇರುವಂತಹ ಹಿನ್ನೆಲೆಯಲ್ಲಿ, ಕೊರೋನಾ ಭೀತಿ ಇರುವಂತಹ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಗಳಲ್ಲೇ ಹಬ್ಬವನ್ನು ಆಚರಣೆ ಮಾಡುವ ಹಾಗೆ ಒಂದು ಕರೆ ಕೊಟ್ಟಿರುವಂಥದ್ದು, ಧಾರ್ಮಿಕ ಮುಖಂಡರು ಕೊಟ್ಟಿರುವಂತಹ ಕರೆಯ ಅನುಸಾರ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಗಳಲ್ಲೇ ಸಾಧ್ಯವಾದಷ್ಟು ಮಟ್ಟಿಗೆ ಹಬ್ಬದ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅನಗತ್ಯವಾಗಿ ಯಾರು ಕೂಡ ಮನೆಯಿಂದ ಹೊರಗಡೆ ಬರುವಂತಹ ಕೆಲಸವನ್ನು ಮಾಡ್ತಾ ಇಲ್ಲ. ಅದರ ಜೊತೆಗೆ ಇನ್ನಿತರ ಚಟುವಟಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಮನೆಯಿಂದ ಹೊರಗಡೆ ಬರ್ತಾ ಇದ್ದವರು ಕೂಡ ಯಾರು ಕೂಡ ತಾವು ಮತ್ತು ತಮ್ಮ ವಾಹನಗಳನ್ನು ರಸ್ತೆಗೆ ಇಳಿಸಿಲ್ಲ ಎನ್ನುವಂತಹ ವಿಚಾರವನ್ನು ನಾವು ಗಮನಿಸಬಹುದು. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬಂಟ್ವಾಳದ ಪ್ರತಿನಿಧಿ ಸಂದೀಪ್ ಸಾಲಿಯಾನ್. ಹಲೋ ಸಂದೀಪ್. ಹಲೋ ಎಸ್ ಸಂದೀಪ್, ಧ್ವನಿ ಕೇಳಿಸ್ತಾ ಇದೆಯಾ? ಎಸ್, ಬಂಟ್ವಾಳಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲವೂ ಕೂಡ ಸ್ತಬ್ಧಗೊಂಡಿದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಏನಿದೆ ಹೆಚ್ಚಿನ ಮಾಹಿತಿ ಅಂತ? ಹೌದು ಗೌತಮ್, ಈ ಬಂಟ್ವಾಳದಲ್ಲಿ ಈಗ ಈ ಭಾನುವಾರದ ಕರ್ಫ್ಯೂ ಏನಿದೆ ಇದು ಸಂಪೂರ್ಣವಾಗಿ ಯಶಸ್ವಿಯಾಗಿದೆ. ಸಾಕಷ್ಟು ಎಲ್ಲಾ ಅಂಗಡಿಗಳು ಕೂಡ ಈಗ ಆಲ್ರೆಡಿ ಏನು ಸೂಚನೆ ಬಂದಿತ್ತ ಜಿಲ್ಲಾಡಳಿತದಿಂದ, ಅದೇ ರೀತಿ ಎಲ್ಲಾ ಅಂಗಡಿ ಮುಂಗಟ್ಟುಗಳು ಬಂದಾಗಿದೆ. ಕೆಲವು ಬೆಳವಣಿಗೆ ಅಂಗಡಿಗಳು ಮಾತ್ರ ಇದನ್ನ ಅಗತ್ಯ ವಸ್ತುಗಳನ್ನು ಮಾಡುವಂತ ಮೆಡಿಕಲ್ ಆಗಿರ್ಬೋದು, ಹಾಲು ಮತ್ತಿತರ ಅಗತ್ಯ ವಸ್ತುಗಳ ಅಂಗಡಿಗಳನ್ನು ಹೊರತುಪಡಿಸಿದ್ರೆ ಬಾಕಿ ಎಲ್ಲಾ ದಿನಸಿ ಅಂಗಡಿಗಳು ಕೂಡ ಇವತ್ತು ಕ್ಲೋಸ್ ಆಗಿದೆ. ಇನ್ನೊಂದು ಇಲ್ಲಿ ಗಮನಿಸಬೇಕಂತ ಹೇಳಿದ್ರೆ, ಇವತ್ತೇನು ರಂಜಾನ್ ಈದ್ ಮೇಲಾದ ಹಬ್ಬ ಇರೋ ಕಾರಣಕ್ಕಾಗಿ ಸಾಕಷ್ಟು ಮುಸ್ಲಿಂ ಬಂಧುಗಳ ಅಂಗಡಿಗಳು, ಹೆಚ್ಚಾಗಿ ತರಕಾರಿ ಅಂಗಡಿಗಳು ಇರ್ಬೋದು ಅಥವಾ ಇನ್ನಿತರ ದಿನಸಿ ಅಂಗಡಿಗಳು ಬರ್ಬೋದು, ಆ ಕಾರಣವೂ ಇದೆ. ಅದ್ರ ಜೊತೆಗೆ ಇವತ್ತು ಏನು ಭಾನುವಾರದ ಸಂಪೂರ್ಣ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲಾ ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿದ್ರೆ, ಹೆದ್ದಾರಿಗಳಲ್ಲಿ ಇರ್ಬೋದು ಮತ್ತೆ ಗ್ರಾಮೀಣ ಭಾಗದ ಒಳರಸ್ತೆಗಳಲ್ಲಿ ಎಲ್ಲ ವಾಹನಗಳು ಕೂಡ ಸ್ತಬ್ಧ ಆಗಿದೆ. ಮತ್ತೆ ಇದ ಕೆಲವೊಂದು ಖಾಸಗಿ ವಾಹನಗಳಲ್ಲಿ ಒಂದು ದ್ವಿಚಕ್ರ ವಾಹನಗಳು ಮತ್ತು ಕೆಲವೊಂದು ಖಾಸಗಿ ವಾಹನಗಳು ಮಾತ್ರ ಓಡಾಟ ನಡೆಸಿದೆ. ಅದನ್ನು ಹೊರತುಪಡಿಸಿದ್ರೆ ಎಲ್ಲವೂ ಕೂಡ ಬಂಟ್ವಾಳದಲ್ಲಿ ಸ್ತಬ್ಧ ಆಗಿದೆ ಗೌತಮ್. ಓಕೆ, ಇನ್ನು ಮದುವೆ ಸಮಾರಂಭಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಗಮನಿಸಿದ್ರೆ ಗ್ರಾಮೀಣ ಭಾಗಗಳಲ್ಲಿ ಅನೇಕ ಮದುವೆ ಕಾರ್ಯಕ್ರಮಗಳು ನಿಗದಿಯಾಗಿದ್ದವು, ಅಂದ್ರೆ ಅನುಮತಿಯ ಹಿನ್ನೆಲೆಯಲ್ಲಿ ಅನ್ನುವಂಥದ್ದು. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ವಾಹನಗಳ ಓಡಾಟ ಏನಾದರೂ ಕಂಡು ಬರ್ತಾ ಇದೆ ಅನ್ನುವಂಥದ್ದು ಈಗ? ಕೆಲವು ಈಗ ಅತ್ಯಂತ ಸರಳ ಮದುವೆಯ ಒಂದು ಪ್ರಕ್ರಿಯೆಗಳು ಈಗಾಗಲೇ ತಾಲೂಕಿನಲ್ಲಿ ಹಿಂದೆ ನಡೆದಿದೆ, ಈಗಲೂ ಕೂಡ ನಡೀತಿದೆ. ಮುಂದಿನ ದಿನಗಳಲ್ಲೂ ಕೂಡ ಸಾಕಷ್ಟು ಮದುವೆಗಳು ನಡೀತಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ತಾಲೂಕಾಡಳಿತ ಏನು ನಿರ್ದೇಶನ ನೀಡಿದೆ, 50ಕ್ಕಿಂತ ಹೆಚ್ಚು ಜನರು 50 ಜನರು ಮಾತ್ರ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿದ್ರೆ, ಆ ಹಿನ್ನೆಲೆಯಲ್ಲಿ ಸ್ವತಃ ಸ್ವಂತ ಗಾಡಿ ಇರೋರು ಮಾತ್ರ ಹೋಗ್ತಿದ್ದಾರೆ ಮತ್ತೆ ವಿಶೇಷವಾಗಿ ವಾಹನಗಳ ಅಂತ ವ್ಯವಸ್ಥೆಗಳಿಲ್ಲ. ಅಂತ ಸಂದರ್ಭದಲ್ಲಿ ಏನೀಗ ಚೆಕ್ ಪೋಸ್ಟ್ ಗಳಿದೆ ಇದ್ರ ವ್ಯಾಪ್ತಿಯೊಳಗೆ ಏನಾದ್ರೂ ಇದ್ರೆ ಅಲ್ಲಿ ಅವರು ತಪಾಸಣೆ ಮಾಡಿಸಿ ಮತ್ತ ಅಂತ ಒಂದು ಅನುಮತಿಯನ್ನು ಪಡೆದುಕೊಂಡಿದ್ರೆ ಮದುವೆ ಇಂತ ವಿವಾಹ ಸರಳ ಸಮಾರಂಭ ಮೂಲಕ ಮದುವೆ ಮಾಡುವವರಿಗೆ ಅವಕಾಶವನ್ನು ಮಾಡಿ ಕೊಡ್ತಾ ಇದ್ದಾರೆ. ಅದನ್ನು ಹೊರತುಪಡಿಸಿದ್ರೆ ಬೇರೆ ಯಾವುದೇ ರೀತಿಯ ಇನ್ನಿತರ ಯಾವುದೇ ಸಮಾರಂಭಗಳನ್ನ ಇಡ್ತಾರೆ. ಕೆಲವು ಕಡೆಗಳಲ್ಲಿ ಗ್ರಾಮೀಣ ಭಾಗಗಳಲ್ಲಿ ಮನೆಗಳಲ್ಲಿ ವಿವಾಹ ಸರಳ ವಿವಾಹದಂತ ಕಾರ್ಯಕ್ರಮಗಳು ನಡೆದಿದೆ. ಇದಂತ ಇಂತಹ ಒಂದು ಸರಳ ವಿವಾಹ ಇದ್ದಲ್ಲಿ ಅಲ್ಲಿ ಅಂತ ವಿವಾಹಗಳಿಗೆ ಅವಕಾಶ ಮಾಡಿಕೊಡುವಂತ ಒಂದು ವ್ಯವಸ್ಥೆ ಕಲ್ಪಿಸಲಾಗಿದೆ ಗೌತಮ್. ಥ್ಯಾಂಕ್ ಯು ಸಂದೀಪ್ ತಮ್ಮ ಎಲ್ಲ ಡೀಟೇಲ್ಸ್. ಇದು ಬಂಟ್ವಾಳಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ಮಾಹಿತಿಗಳು. ಬಂಟ್ವಾಳ ಬಿಸಿ ರೋಡ್ ವ್ಯಾಪ್ತಿಯಲ್ಲೂ ಕೂಡ ಬಹುತೇಕ ಎಲ್ಲವೂ ಕೂಡ ಸ್ತಬ್ಧಗೊಂಡಿದೆ. ರಸ್ತೆಗಳಲ್ಲಿ ವಾಹನಗಳ ಓಡಾಟ ಕೂಡ ಗಣನೀಯ ಪ್ರಮಾಣದಲ್ಲಿ ಕಡಿಮೆಯಾಗಿದೆ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು.